ನಾನು ಎ ಬಿ ಕರ್ಪಟಿ ಅಂತ ಈಗ ತೆಗೆದುಕೊಂಡಿರ್ತಕ್ಕಂತಹ ವಿಷಯ ಯಾವುದಂತಂದರೆ ಶಾಸನದ ಅರ್ಥೈಸುವಿಕೆಯಲ್ಲಿ ಆಂತರಿಕ ಸಹಾಯಕಗಳಲ್ಲಿ ಪೀಠಿಕೆ ಬಗ್ಗೆ ಈಗ ತೆಗೆದುಕೊಳ್ಳಲೇನೆ ಅಂದರೆ ಮಹತ್ವ ಮಹತ್ವವೇನು ಪೀಠಿಕೆ ಅರ್ಥವೇನು ಪೀಠಿಕೆ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ತಾರೆ ಮತ್ತು ಪೀಠಿಕೆಗಳಲ್ಲಿ ಯಾವ ರೀತಿ ಪ್ರಕರಣಗಳಿವೆ ಅನ್ನೋದ್ರ ಬಗ್ಗೆ ಈಗ ನಾವು ಚರ್ಚೆ ಮಾಡೋದು ಹಾಗಾದರೆ ಇದು ಶಾಸನದ ಒಂದು ಆಂತರಿಕ ಭಾಗವಾಗಿದೆ ಅಂಥೇಳಿ ನಾವು ನೋಡ್ಬೋದು ಈ ಪೀಠಿಕೆಯನ್ನು ಅದೇ ರೀತಿಯಾಗಿ ಪೀಠಿಕೆ ಅರ್ಥ ನೋಡಬೇಕಂತಂದರೆ ಪೀಠಿಕೆಯು ಒಂದು ಅಧಿನಿಯಮದ ಒಂದು ಭಾಗವಾಗಿರ್ತದ ಅಂತ ನಾವು ನೋಡ್ಬೋದು ಅದೇ ರೀತಿಯಾಗಿ ಅಧಿನಿಯಮದ ಕ್ಷೇತ್ರ ಗುರಿ ಮತ್ತು ಉದ್ದೇಶದ ಬಗ್ಗೆ ಇದು ಪೀಠಿಕೆ ಹೇಳ್ತದೆ ಆದ ಕಾರಣ ಇದು ಶಾಸನದ ಒಂದು ಭಾಗವಾಗಿದೆ ಆದ ಕಾರಣ ಒಂದು ಶಾಸನವನ್ನು ಓದುವ ಸಂದರ್ಭದಲ್ಲಿ ಪೀಠಿಕೆಯನ್ನು ಕೂಡ ಅದರ ಜೊತೆಗೆ ಓದಬೇಕು ಹೇಳಿ ನ್ಯಾಯಾಲಯ ಅರ್ಥೈಸ್ತದೆ ಹಾಗಾದರೆ ಪೀಠಿಕೆ ಅಂತಂದರೆ ಒಂದು ಶಾಸನದ ಗುರಿ ಮತ್ತು ಉದ್ದೇಶ ಅದರ ವ್ಯಾಪ್ತಿ ಬಗ್ಗೆ ತಿಳಿಸುವುದೇ ಪೀಠಿಕೆ ಆಗಿದೆ ಅಂತ ನಾವು ನೋಡ್ಬೋದು ಅದೇ ರೀತಿಯಾಗಿ ಪೀಠಿಕೆ ಮಹತ್ವ ಅಂದರೆ ಪೀಠಿಕೆ ಯಾಕೆ ಮಹತ್ವ ಇದೆ ಒಂದು ಅಧಿನಿಯಮದ ರಚನೆ ಮಾಡುವ ಸಂದರ್ಭದಲ್ಲಿ ಪೀಠಿಕೆಯನ್ನು ಯಾಕೆ ಹಾಕ್ತಾರೆ ಅದು ಯಾವ ಕಾರಣಕ್ಕಾಗಿ ಮಹತ್ವವನ್ನು ಹೊಂದಿದೆ ಅಂತಂದರೆ ಮೊದಲೇದಾಗಿ ನೋಡಬೇಕಂತಂದರೆ ಶಾಸನದ ಪ್ರಾರಂಭವಾಗಿರ್ತದೆ ಇದು ಪೀಠಿಗೆ ಅಂದರೆ ಒಂದು ಶಾಸನವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಆ ರಚನೆಯ ಬಗ್ಗೆ ಮೊದಲ ಪೀಠಿಕೆಯಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿರ್ತಾರೆ ಈ ಅಧಿನಿಯಮ ಯಾಕೆ ರಚನೆ ಆಗ್ತದೆ ಈ ಅಧಿನಿಯಮ ಎಷ್ಟರಲ್ಲಿ ರಚನೆ ಆಯಿತು ಈ ಅಧಿನಿಯಮಕ್ಕೆ ಯಾರ್ಯಾರು ಸಹಾಯ ಮಾಡಿದರು ಮತ್ತು ಈ ಅಧಿನಿಯಮ ರಚನೆ ಆಗಲಿಕ್ಕೆ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇರ್ತದೆ ಅಂತೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಎರಡನೇ ತೆಗೆದುಕೊಂಡ್ರೆ ಎರಡನೇ ಮಹತ್ವ ಶಾಸನದ ಒಂದು ಭಾಗವಾಗಿದೆ ಪೀಠಿಕೆ ಪೀಠಿಕೆಯು ಒಂದು ಶಾಸನದ ಒಂದು ಭಾಗವಾಗಿದೆ ಯಾಕಂದರೆ ನ್ಯಾಯಾಲಯ ಸಂಪೂರ್ಣವಾಗಿ ಓದುವ ಸಂದರ್ಭದಲ್ಲಿ ಪೀಠಿಕೆಯನ್ನು ಕೂಡ ಒಂದು ಭಾಗವನ್ನಾಗಿ ಓದಬೇಕು ಅಂತ ಹೇಳಿದೆ ಅದೇ ರೀತಿಯಾಗಿ ಮೂರನೇ ಮಹತ್ವ ತೆಗೆದುಕೊಂಡ್ರೆ ಒಂದು ಶಾಸನದ ಅಥವಾ ಅಧಿನಿಯಮದ ಗುರಿ ಮತ್ತು ಉದ್ದೇಶದ ಬಗ್ಗೆ ತಿಳಿಸ್ತದೆ ಅಂತ ನಾವು ನೋಡ್ಬೋದು ಅಂದರೆ ಈ ಅಧಿನಿಯಮ ರಚನೆ ಆಗಲಿಕ್ಕೆ ಯಾವ ಗುರಿಯನ್ನು ಹೊಂದಿದೆ ಅದೇ ರೀತಿ ಅದರ ಉದ್ದೇಶವೇನು ಅನ್ನೋದ್ರ ಬಗ್ಗೆ ಪೀಠಿಕೆಯಲ್ಲಿ ವಿವರಿಸಿರ್ತಾರೆ ಅಂತೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ನಾಲ್ಕನೇ ಮಹತ್ವ ತೆಗೆದುಕೊಂಡ್ರೆ ಶಾಸನದ ಅರ್ಥಾನ್ವಯ ಮಾಡಲು ತುಂಬ ಸಹಾಯಕವಾಗಿರ್ತದೆ ಇದು ಪೀಠಿಕೆ ಒಂದು ಶಾಸನವನ್ನು ನ್ಯಾಯಾಲಯ ಅರ್ಥಾನ್ವಯ ಮಾಡುವ ಸಂದರ್ಭದಲ್ಲಿ ಇಡಿಯಾಗಿ ಓದಬೇಕು ಅನ್ನುವ ಒಂದು ವಿಷಯವನ್ನು ತೆಗೆದುಕೊಂಡು ಅದರ ಜೊತೆಗೆ ಪೀಠಿಕೆಯನ್ನು ಕೂಡ ಓದಬೇಕು ಅಂತ ಹೇಳ್ತದೆ ಆದ ಕಾರಣ ಇದು ಅರ್ಥಾನ್ವಯ ಮಾಡಲು ತುಂಬ ಸಹಾಯಕವಾಗಿದೆ ಅಂತ ನಾವು ನೋಡ್ಬೋದು ಅದೇ ರೀತಿಯಾಗಿ ಐದನೇ ತೆಗೆದುಕೊಂಡ್ರೆ ಶಾಸನವನ್ನು ಸರಳವಾಗಿ ಅರ್ಥಾನ್ವಯ ಮಾಡಲು ಸಹಾಯಕವಾಗ್ತದೆ ಅಂತ ನಾವು ನೋಡ್ಬೋದು ಅಂದರೆ ಯಾವುದೇ ಶಾಸನದಲ್ಲಿ ದ್ವಂದ್ವತೆಯನ್ನು ಕೂಡಿದರೆ ಅಥವಾ ಯಾವುದೇ ಕಲಮಿನಲ್ಲಿ ಅಪಷ್ಟತೆಯನ್ನು ಕೂಡಿದರೆ ಆದ ಕಾರಣ ಸಂದರ್ಭದಲ್ಲಿ ನ್ಯಾಯಾಲಯ ಏನು ಮಾಡ್ತದೆ ಅಂತಂದರೆ ಅದರ ಪೀಠಿಕೆ ಬಗ್ಗೆ ಓದ್ತದ ಪೀಠಿಕೆಯನ್ನು ಓದುವುದರಿಂದ ಅದರ ಗುರಿ ಉದ್ದೇಶ ತಿಳಿದುಕೊಂಡು ಆ ದ್ವಂದ್ವತೆಯನ್ನು ಪರಿ ಪರಿಹರಿಸ್ತದ ಅಂತ ನಾವು ನೋಡ್ಬೋದು ಅದೇ ರೀತಿಯಾಗಿ ಆರ್ಹತೆ ತೆಗೆದುಕೊಂಡ್ರೆ ಶಾಸನವನ್ನು ಮಾಡಲು ಆಧಾರ ತಿಳಿಸುತ್ತದೆ ಇದು ಪೀಠಗೆ ಒಂದು ಶಾಸನ ರಚನೆ ಮಾಡುವ ಸಂದರ್ಭದಲ್ಲಿ ಆ ಪೀಠಿಕೆಯು ಏನಿದೆ ಅದರ ಆಧಾರದ ಬಗ್ಗೆ ಆ ರಚನೆ ಮಾಡಲು ಏನು ಕಾರಣಗಳಿವೆ ಏನು ಆಧಾರ್ಗಳಿವೆ ಅನ್ನೋ ಅನ್ನೋದರ ಬಗ್ಗೆ ಇದು ಪೀಠಿಗೆ ತಿಳಿಸ್ತದೆ ಅಂತ ನಾವು ನೋಡ್ಬೋದು ಅದೇ ರೀತಿಯಾಗಿ ಯೋಜನೆ ತೆಗೆದುಕೊಂಡ್ರೆ ಪೀಟಿಗೆ ಯಾಕೆ ಮಹತ್ವ ಹೊಂದಿದೆ ಅಂತಂದರೆ ಒಂದು ಶಾಸನವನ್ನು ರಚನೆ ಮಾಡಲು ಅದರ ಕಾರಣ ಬಗ್ಗೆ ತಿಳಿಸ್ತದೆ ಅದು ಯಾವ ಕಾರಣಕ್ಕಾಗಿ ಶಾಸನ ರಚನೆಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಇದು ಪೀಠಿಗೆ ತಿಳಿಸ್ತದೆ ಅಂತ ನಾವು ನೋಡ್ಬೋದು ಅದೇ ರೀತಿಯಾಗಿ ಎಂಟನೇದು ನೋಡಬೇಕಂದ್ರೆ ಒಂದು ಶಾಸನವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಯಾವ ರೀತಿ ಇದೆ ಅನ್ನೋದರ ಕೂಡ ಈ ಪೀಠಿಕೆಯಲ್ಲಿ ತಿಳಿಸ್ತದೆ ಅಂತ ನಾವು ನೋಡ್ಬೋದು ಅದೇ ರೀತಿಯಾಗಿ ಒಂಬತ್ತನೇ ಮಹತ್ವ ತೆಗೆದುಕೊಂಡ್ರೆ ಕಲಮುಗದು ದೋಷದಿಂದ ಕೂಡಿದ್ದಾಗ ನ್ಯಾಯಾಲಯ ಏನು ಮಾಡ್ತದೆ ಅಂತಂದರೆ ಪೀಠಿಗೆ ಸಹಾಯ ಪಡಿತದ ಅಂತ ನಾವು ನೋಡ್ಬೋದು ಇದು ಒಂಬತ್ತನೇ ಅದೇ ರೀತಿಯಾಗಿ ಈಗ ನಾವು ಪ್ರಕರಣವನ್ನು ನೋಡಬೇಕತ್ತಂದರೆ ಮೊದಲನೇ ಪ್ರಕರಣ ಯಾವುದು ಅಂತಂದರೆ ಕೇಶವಾನಂದ್ ಭಾರತಿ ವರ್ಸಸ್ ಕೇರಳ ರಾಜ್ಯ ಈ ಪ್ರಕರಣದಲ್ಲಿ ಎರಡು ಪ್ರಶ್ನೆಗಳು ಉದ್ಭವಿಸಿದವು ಒಂದೇ ಪ್ರಶ್ನೆ ಯಾವುದು ಅಂತಂದರೆ ಪೀಠಿಗೆ ಶಾಸನದ ಒಂದು ಭಾಗವೇ ಅಂತ ಪ್ರಶ್ನೆ ಬಂತು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಯಾವುದು ಅಂತಂದರೆ ಶಾಸನದ ಅರ್ಥ ವಿವರಣೆ ಮಾಡಲು ಪ್ರಸ್ತಾವನೆಯನ್ನು ಒಂದು ಸಾಧನವನ್ನಾಗಿ ಬಳಸಬಹುದೇ ಅಂತ ಪ್ರಶ್ನೆ ಬರುತ್ತೆ ಈ ರೀತಿಯಾಗಿ ಪೀಠಿಕೆಯ ಬಗ್ಗೆ ಈ ಪ್ರಕರಣದಲ್ಲಿ ಪ್ರಶ್ನೆಗಳ ಬಗ್ಗೆ ಹೇಳ್ತದೆ ಅದೇ ರೀತಿಯಾಗಿ ಎರಡನೇ ಪ್ರಕರಣ ತೆಗೆದುಕೊಂಡರೆ ಎಲ್ ಡಿ ಎ ವರ್ಸಸ್ ಎಮ್ ಕೆ ಗುಪ್ತಾ ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಏನು ತಿಳಿಸ್ತದೆ ಅಂತದೆ ಈ ಪ್ರಕರಣದಲ್ಲಿ ಯಾವ ಸಂದರ್ಭದಲ್ಲಿ ಪೀಠಿಕೆಯನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಹೇಳ್ತದೆ ಯಾವ ಯಾವ ಸಂದರ್ಭದಲ್ಲಿ ಪೀಠಿಕೆಯನ್ನು ಬಳಸಬೇಕು ಅಂತಂದರೆ ಮೊದಲೇದಾಗಿ ಶಾಸನದಲ್ಲಿರುವ ಕಲಮುಗದಲ್ಲಿ ದೋಷವಿದ್ದಾಗ ಪೀಠಿಕೆಯನ್ನು ಬಳಸಬೇಕು ಅಂತ ಹೇಳ್ತದ ಅದೇ ರೀತಿಯಾಗಿ ಎರಡನೇದಾಗಿ ಏನು ಹೇಳ್ತದೆ ಅಂತಂದರೆ ಸರಳವಾಗಿ ಅರ್ಥ ವಿವರಣೆ ಕೊಡಲು ಸಾಧ್ಯವಿಲ್ಲದಿದ್ದಾಗ ಪೀಠಿಕೆಯನ್ನು ಅಂತ ಹೇಳ್ತದ ಅದೇ ರೀತಿಯಾಗಿ ಮೂರನೇದು ಹೇಳ್ತದ ಕಲಮುಗದ ಅಪಷ್ಟತೆಯಿಂದ ಅಥವಾ ಅಪಷ್ಟತೆಯನ್ನು ಹೋಗಲಾಡಿಸಲು ಈ ಪೀಠಿಕೆಯನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತದೆ ಅದೇ ರೀತಿಯಾಗಿ ನಾಲ್ಕನೇದು ಏನು ಹೇಳ್ತದೆ ಅಂತಂದರೆ ಶಾಸನದ ವ್ಯಾಪ್ತಿ ಮೀರಿ ಪ್ರಸ್ತಾವನೆಯನ್ನು ಬಳಸಲು ಅವಕಾಶವಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ತದ ಅಂತ ನಾವು ನೋಡ್ಕೊದು ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಆದ ಕಾರಣ ಎಲ್ಲರೂ ನಾನು ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಅದೇ ರೀತಿಯಾಗಿ ಲೈಕ್ ಮಾಡಿ ಧನ್ಯವಾದಗಳು